ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಎಸ್ ಮತ್ತೆ ಪುಂಡಾಟ ಆರಂಭಿಸಿದ. ದೇಶದ್ರೋಹ ಕೇಸ್ ಕೈಬಿಟ್ಟ ಬೆನ್ನಲ್ಲೆ ಎಂಎಸ್ ಪುಂಡರು ಹಳೆ ಚಾಳಿ ಮುಂದುವರಿಸುತ್ತಾರೆ ಎಂದು ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗೆ ಆರೋಪಿಸಿದ್ದಾರೆ. ಸೋಮವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿವಾದಿತ ಪೋಸ್ಟ್ ಹಾಕುವ ಮೂಲಕ ಪುಂಡರು ಗಡಿ ಖ್ಯಾತೆ ತೆರೆದಿದ್ದಾರೆ. ವಿವಾದಾತ್ಮಕ ವಿಡಿಯೋ ಪೋಸ್ಟ್ ಮಾಡಿದ ಶುಭಂ ಶೆಳ್ಕೆ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದರು. ಕರ್ನಾಟಕದ ಬೆಳಗಾವಿ ನಿಪ್ಪಾಣಿ ಕಾರವಾರ ಬೀದರ್ ಬಾಲ್ಕಿ ಮಹಾರಾಷ್ಟ್ರಕ್ಕೆ ಸೇರಿದ ರೀತಿಯಲ್ಲಿ ಗ್ರಾಫಿಕ್ ವಿಡಿಯೋ ಫೋಟೋ ಪೋಸ್ಟ್ ಮಾಡಲಾಗಿದೆ. ನಾಡದ್ರೋಹಿ ಎಂಎಸ್ ಮುಕುಂಡನಿಂದ ಭಾಷಣ ಸಾಮರಸ್ಯ ಕದಡುವ ಯತ್ನ ನಡೆದಿದೆ. ಎಂಎಸ್ ಮುಕುಂಡ ಶುಭಂ ಶೆಳ್ಕೆ ಫೇಸ್‌ಬುಕ್ ಅಕೌಂಟ್ ನಿಂದ ಪೋಸ್ಟ್ ಮಾಡಲಾಗಿದೆ, ಇದು ಸರಿಯಲ್ಲ ಎಂದು ಹೇಳಿದರು. ಕರ್ನಾಟಕದ ಗಡಿ ಪ್ರದೇಶಗಳಾದ ಬೆಳಗಾವಿ ನಿಪ್ಪಾಣಿ ಕಾರವಾರ ಇವೆಲ್ಲವುಗಳನ್ನು ಮಹಾರಾಷ್ಟ್ರದಲ್ಲಿ ಸೇರಿಸಿ ಸಂಯುಕ್ತ ಮಹಾರಾಷ್ಟ್ರ ಅನ್ನೋದು ಒಂದು ನಕಾಶೆಯನ್ನು ಮಹಾರಾಷ್ಟ್ರ ಏಕ ಸಮಿತಿ ಒಬ್ಬ ಮುಖಂಡರು ಇವತ್ತು ಸಮಾಜದಲ್ಲಿ ಬಿಟ್ಟದ್ರಿಂದ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ನಿನ್ನೆ ಮಹಾರಾಷ್ಟ್ರದ ಡಿ ಸಿ ಎಂ ಅಜಿತ್ ಪವಾರ್ ಅವರು ಸಹಿತ ಗಡಿ ಭಾಗದ ಮರಾಠಿಗರ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಇವೆರಡೂ ಘಟನೆಗಳ ಬಗ್ಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು, ಕರ್ನಾಟಕ ಸರ್ಕಾರದ ಮಂತ್ರಿಗಳು ಇರ್ಬೋದು, ಗಡಿ ಭಾಗದ ಶಾಸಕರು ಇರ್ಬೋದು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ನಾಡಿನ ಕನ್ನಡ ಸಂಘರ್ಷವನ್ನು ನಾವು ದಾರಿ ಕಾಯ್ತಾ ಇದ್ದೇವೆ. ಯಾಕಂದರೆ ಅವ್ರು ಏನೇ ಮಾಡಿದರೂ ನಡೆದು ಹೋಗುತ್ತೆ ಅಂತ ಅವರಿದ್ದಾಗ ನೀವೇನು ಮಾಡ್ತಾ ಇದ್ದಾರೆ? ಅವ್ರು ನಮ್ಮ ವೈರಿಗಳು. ಗಡಿಯುವಾದ ಕೆದಕು ಹಾಕ ಇರೋರು, ರಾಜಕೀಯ ಮಾಡೋರೇ, ಬೆಳಗಾವಿ ಕಬಿಸ್ಲಿಕ್ಕೆ ಹೊಂದ್ ಸಾಕವ್ರೆ. ಆದರೆ ನೀವೇನು ಮಾಡಿದ್ರಿ? ರಕ್ಷಣೆಗೆ ಒಂದು ಪ್ರತಿಕ್ರಿಯೆ ಇಲ್ಲ, ಒಂದು ಸ್ಟೇಟ್ಮೆಂಟೂ ಇಲ್ಲ. ಈ ರೀತಿ ಆದರೆ ಬೆಳಗಾವಿ ಗಡಿ ಕನ್ನಡಿಗರಲ್ಲಿ ಅನಾಥ ಪ್ರಜ್ಞೆ ಮೂಡದೆ ಮತ್ತೇನು ಮೂಡಲಿಕ್ಕೆ ಸಾಧ್ಯ ಇದೆ? ಯಾಕಂದರೆ ಕಳೆದ 18 ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವಂಥ ಗಡಿಯುವಾದದ ಬಗ್ಗೆ ಕರ್ನಾಟಕ ಸರ್ಕಾರ ಈವರೆಗೂ ಅಷ್ಟೊಂದು ಆಸಕ್ತಿ ವಹಿಸ್ತಾ ಇಲ್ಲ. ಅಲ್ಲಿ ಇವ್ರ ವಿರುದ್ಧ ಒಂದು ಕಂಟೆಂಪ್ಟ್ ಕೇಸ್ ಹಾಕ್ರಿ, ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ರಿ ಅಂತ ನಾವು 10 ವರ್ಷಗಳಿಂದ ಹೇಳಿದರೂ ಸಹಿತ ಸರ್ಕಾರ ಕಣ್ ತೆರಿತಾ ಇಲ್ಲ. ಮೇಲಾಗಿ 2018ರಿಂದ ಇಲ್ಲಿವರೆಗೂ ಕರ್ನಾಟಕ ಸರ್ಕಾರದಲ್ಲಿ ಗಡಿ ಉಸ್ತುವಾರಿ ಸಚಿವರಿಲ್ಲ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಎಚ್ ಕೆ ಪಾಟೀಲ್ರದ್ದು ಅದೇ ಕೊನೆ. ಆಮೇಲೆ ಇಲ್ಲಿವರೆಗೂ ಯಾರೂ ಇಲ್ಲ. ಗಡಿ ಸಂರಕ್ಷಣಾ ಆಯೋಗ, ಗಡಿ ಭಾಗದ ಹಿತಾಸಕ್ತಿಯನ್ನು ನೋಡ್ಕೊಂಡ್ಬರುವಂಥ ಕಾಯುವಂಥ ಕೆಲಸ ಮಾಡುವಂಥ ಆಯೋಗ ಬೆಂಗಳೂರಿನಲ್ಲಿ ಮುರಿದು ಬಿದ್ದಿದೆ. ಅದನ್ನು ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡಿರಿ ಅಂತ ಹೇಳಿದ್ರು, ಅದಕ್ಕೂ ಇಲ್ಲ. ಅಂದರೆ ಗಡಿ ಭಾಗದವ್ರು ಹೆಂಗದಾರೆ ಅಂದರೆ ನೀವು ಕನ್ನಡಿಗರು ಹಾಳಾಗೋಗಲಿ, ಅದು ಮಹಾರಾಷ್ಟ್ರದವ್ರು ಏನು ಮಾಡಿದ್ರು ನಡೀತಿದೆ ಅಂತ ಭಾವನೆ ಬಹುಶಃ ಕರ್ನಾಟಕ ಸರ್ಕಾರದಲ್ಲಿ ಇರಬೇಕು. ಇದೇ ರೀತಿ ಮುಂದುವರೆದ್ರೆ ಅನಿವಾರ್ಯವಾಗಿ ನಾಡಿನ ಕನ್ನಡ ಸಂಘ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಕೊಂಡ್ರು ಪ್ರಸಂಗ ಬರ್ತದೆ. ಈ ವಿಷಯದಲ್ಲಿ ಗಂಭೀರವಾಗಿ ಮುಖ್ಯಮಂತ್ರಿಗಳು ವಿಚಾರ ಮಾಡಬೇಕು. ಗಡಿ ಸಂರಕ್ಷಣಾ ಆಯೋಗ ಸುವರ್ಣಸೌಧಕ್ಕೊಂಬರಿ ಒಂದು ಇಲ್ಲ, ಗಡಿ ಉಸ್ತುವಾರಿ ನೇಮಿಸ್ರಿ ಬೆಳಗಾವಿ ಜಿಲ್ಲೆಯಿಂದ ಹೊರಗಿನವ್ರನ್ನ, ಅವ್ರಿಗೇನು ಜವಾಬ್ದಾರಿ ಕೊಡ್ರಿ. ಇದನ್ನೆಲ್ಲ ಬಿಡೋದ್ರಿಂದ ಏನಾಗ್ತದೆ ಅಂದರೆ ಗಡಿ ಭಾಗದಾಗಿ ಮೇಲಿ ಇವರು ಖ್ಯಾತೆ ತೆಗಿತಾರೆ. ಕಳೆದ ಡಿಸೆಂಬರ್ನಲ್ಲಿ ಆದಂಥ ಗಲಾಟೆ ಹಿನ್ನೆಲೆಯಲ್ಲಿ ಈ ಎಂಎಸ್ ಪುಂಡ್ರ ವಿರುದ್ಧ ಸೆಡಿಷನ್ ಆ್ಯಕ್ಟ್ 124A ಬುಕ್ ಮಾಡಿದರು. ಅದು ಚಾರ್ಜ್ ಶೀಟ್ ಸಲ್ಲಿಸಲು ಮುಂದೆ ಏನು ಮಾಡಿದರು? ಅದನ್ನು ಡ್ರಾಪ್ ಮಾಡಿದರು. ಇವತ್ತು ಅವರು ಸಂಯುಕ್ತ ಮಹಾರಾಷ್ಟ್ರದ ನಕಾಶೆಯನ್ನು ತಯಾರು ಮಾಡಿದ್ದಾರೆ, ಬೆಳಗಾವಿ ಪ್ರದೇಶಗಳನ್ನು ಸೇರಿಸಿ ಮಾಡಿದ್ದಾರೆ. ಇದು ಸ್ಪಷ್ಟವಾದ ದೇಶದ್ರೋಹದ ಕೆಲಸ, ರಾಜ್ಯಗಳ ನಡುವೆ ಪ್ರಚೋದನೆ ಮಾಡುವ ಕೆಲಸ, ದ್ವೇಷ ಬಿತ್ತುವ ಕೆಲಸ, ಭಾಷಾ ಸೌಹಾರ್ದಕ್ಕೆ ಧಕ್ಕೆ ತರುವ ಕೆಲಸ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಬೆಳಗಾವಿ ಕನ್ನಡಿಗರನ್ನು ವಿಶ್ವಾಸ ತಗೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾನೆ. ಸಂಪೂರ್ಣ ಸಂಯುಕ್ತ ಮಹಾರಾಷ್ಟ್ರ ಶೀರ್ಷಿಕೆಯಡಿ ವಿವಾದಿತ ನಕ್ಷೆಯ ಪೋಸ್ಟ್ ಮಾಡಿ ಪುಂಡರು ಖ್ಯಾತೆ ತೆರೆದಿದ್ದಾರೆ. ಮಹಾರಾಷ್ಟ್ರವಾದಿಗಳೇ ನಮಗೆ ಮನಪೂರ್ವಕವಾಗಿ ಮಹಾರಾಷ್ಟ್ರ ದಿನಕ್ಕೆ ಶುಭ ಕೋರಲು ಆಗುತ್ತಿಲ್ಲ. ಸಂಯುಕ್ತ ಮಹಾರಾಷ್ಟ್ರಕ್ಕೆ ಬೆಳಗಾವಿ ರಕ್ತ ಹೋರಾಟದ ಮುನ್ನುಡಿ ಬರೆದಿದೆ. ಬೆಳಗಾವಿ ಸೇರಿ ಗಡಿ ಭಾಗದ ಮರಾಠಿಗರಿಗೂ ನ್ಯಾಯಕ್ಕಾಗಿ ಕಾಯುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಶ್ವನಾಥ್ ದೇಸಾಯಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.